ಆಸ್ಕರ್ ಅಂಗಳಕ್ಕೆ ಕಾಂತಾರ ಸಿನಿಮಾ ಪ್ರವೇಶವನ್ನ ಪಡೆದುಕೊಳ್ಳತಾ ಇದೆ. ಆಸ್ಕರ್ ಅವಾರ್ಡ್ ಗೆ ಅರ್ಹತೆಯನ್ನ ಗಿಟ್ಟಿಸಿಕೊಂಡಿದೆ ಕಾಂತಾರ. ಈ ವಿಷಯ ಸಂಚಲನ ಸೃಷ್ಟಿಸುತ್ತಾ ಇದೆ. ಗಳಿಕೆಯ ವಿಷಯದಲ್ಲಿ ರೆಕಾರ್ಡ್ ಬರಿತು, ಅನೇಕ ರೆಕಾರ್ಡ್ ಗಳನ್ನು ಧೂಳಿಪಟ ಮಾಡ್ತು ಕಾಂತಾರ. ಈಗ ಎರಡು ವಿಭಾಗದಲ್ಲಿ ಆಸ್ಕರ್ ಪ್ರಶಸ್ತಿ ಗಿಟ್ಟಿಸಿಕೊಳ್ಳುವತ್ತ ನಾಮಿನೇಟ್ ಆಗಿದೆ, ಅರ್ಹತೆಯನ್ನ ಪಡೆದುಕೊಂಡಿದೆ. ಅತ್ಯುತ್ತಮ ಚಿತ್ರ, ಅತ್ಯುತ್ತಮ ನಟ ವಿಭಾಗದಲ್ಲಿ ಅರ್ಹತೆಯನ್ನ ಕಾಂತಾರ ಸಿನಿಮಾ ಪಡೆದುಕೊಂಡಿದೆ. ಹೊಂಬಾಳೆ ಫಿಲ್ಮ್ಸ್ ನಿಂದ ಅಧಿಕೃತವಾಗಿ ಈ ಘೋಷಣೆ ಹೊರಬಿದ್ದಿದೆ. ಆಸ್ಕರ್ ಗೆ ನಾಮಿನೇಟ್ ಆದ ಸಂತಸವನ್ನ ಹೊಂಬಾಳೆ ಫಿಲ್ಮ್ಸ್ ಹಂಚಿಕೊಂಡಿದೆ. ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ, ಅದಕ್ಕೆ ನಾಮಿನೇಟ್ ಆಗೋದಕ್ಕೆ ಕೆಲ ನಿಯಮಗಳಿರ್ತವೆ, ಆ ನಿಯಮಗಳನ್ನು ಪಾಲಿಸಿರಬೇಕಾಗುತ್ತೆ. ಎಲ್ಲ ಚಿತ್ರಗಳು ಹೀಗೆ ಅಪ್ಲಿಕೇಶನ್ ಹಾಕಿ ನಾಮಿನೇಟ್ ಆಗಿಬಿಡೋದಕ್ಕೆ ಆಗೋದಿಲ್ಲ, ಅದಕ್ಕೆ ಅಂತ ಕೆಲ ಗೈಡ್ ಲೈನ್ಸ್ ಇರುತ್ತೆ. ಈಗ ಕಾಂತಾರ ಮುಕುಟಕ್ಕೆ ಇನ್ನೊಂದು ಗರಿ ಸೇರ್ಪಡೆ ಆಗ್ತದೆ. ಆಸ್ಕರ್ ರೇಸ್ ನಲ್ಲಿ ಕನ್ನಡದ ಮೊದಲ ಸಿನಿಮಾ ಕಾಂತಾರ. ಎರಡು ವಿಭಾಗದಲ್ಲಿ ನಾಮಿನೇಟ್ ಆಗಿದೆ. ನಿಮ್ಮ ಈ ಬೆಂಬಲಕ್ಕೆ ಧನ್ಯವಾದ ಅಂತ ಹೊಂಬಾಳೆ ನಿರ್ಮಾಣ ಸಂಸ್ಥೆ ಹೇಳಿಕೊಂಡಿದೆ. ರಿಷಬ್ ಶೆಟ್ಟಿ ನಿರ್ದೇಶಿಸಿ ನಟಿಸಿರುವ ಚಿತ್ರ ಕಾಂತಾರ. 301 ಸಿನಿಮಾಗಳ ಪಟ್ಟಿಯಲ್ಲಿ ಕಾಂತಾರ ಚಿತ್ರಕ್ಕೂ ಅರ್ಹತೆ ಸಿಕ್ಕಿದೆ. ಜನವರಿ 24 ರಂದು ಆಸ್ಕರ್ ವಿಜೇತ ಅಂತಿಮ ಪಟ್ಟಿ ಪ್ರಕಟಗೊಳ್ಳುತ್ತದೆ. ಸೋ 24 ರವರೆಗೆ ನಾವು ಇದೇ ಖುಷಿಯಲ್ಲಿ, ನಾಮಿನೇಟ್ ಆದ ಖುಷಿಯಲ್ಲಿ ಕಾಯಬೇಕಾಗುತ್ತೆ. ಅಲ್ಲಿ ಜೂರಿ ಮೆಂಬರ್ಸ್ ಇರ್ತಾರೆ, ಅವರು ವೋಟ್ ಮಾಡ್ತಾರೆ. ಎರಡು ವಿಭಾಗದಲ್ಲಿ ಅರ್ಹತೆಯನ್ನು ಪಡೆದುಕೊಂಡಿದೆ, ಅತ್ಯುತ್ತಮ ಚಿತ್ರ, ಅತ್ಯುತ್ತಮ ನಟ ಕ್ಯಾಟಗರಿಯಲ್ಲಿ. ಈ ಬಗ್ಗೆ ಡೀಟೇಲ್ಸ್ ಕಲೆ ಹಾಕೋಣ. ನಮ್ಮ ಸಿನಿಮಾ ಬ್ಯೂರೋದ ಮುಖ್ಯಸ್ಥರಾದ ಅಶೋಕ್ ದಾವಣಗೆರೆ ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅಶೋಕ್, ಆಗಲೇ ನೀವು ಡಿಸ್ಕಸ್ ಮಾಡ್ತಾ ಇದ್ರಿ, ಬಹುಶಃ ಕಾಂತಾರ ಏನಾದರೂ ಇಲ್ಲಿ ಸಕ್ಸಸ್ಫುಲ್ ಆಯ್ತು ಅಂತ ಅಂದ್ರೆ ಭಾರತದ ಮೊದಲ ಸಿನಿಮಾ ಆಸ್ಕರ್ ಜಯಿಸಿದ್ದು ಅನ್ನೋ ರೆಕಾರ್ಡ್ ಅನ್ನು ಬರೆಯುತ್ತೆ. ಬೇರೆ ಸಿನಿಮಾಗಳಿಗೆ ಇಲ್ಲಿವರೆಗೆ 5 ಆಸ್ಕರ್ಗಳು ಬಂದಿದೆ ಅಂತ ನಾವೇನು ಗಮನಿಸ್ತೀವಿ. ಇದನ್ನ ನಿರ್ಮಾಣ ಮಾಡಿದ್ದು ವಿದೇಶಿ ಸಂಸ್ಥೆಗಳು ಅನ್ನೋದ್ರ ಬಗ್ಗೆ ನೀವು ಮಾಹಿತಿ ಹಂಚ್ಕೊಳ್ತಿದ್ರಿ, ಅದನ್ನ ಸ್ವಲ್ಪ ಎಲಾಬ್ರೇಟ್ ಆಗಿ ವೀಕ್ಷಕರಿಗೆ ತಿಳಿಸ್ಕೊಡೋದಾದ್ರೆ ಅಶೋಕ್. ಅಭಿಷೇಕ್ ರಾಮಪ್ಪ, ವಿಶ್ವ ಸಿನಿ ರಂಗ, ವಿಶ್ವ ಸಿನಿ ಜಗತ್ತನ್ನು ನಾವು ನೋಡಿದಾಗ ಅಲ್ಲಿ ಬಹಳ ಪ್ರಮುಖವಾಗಿ ಕಾಣಿಸುವಂತಹ ಒಂದು ಪ್ರಶಸ್ತಿ ಅಂತ ಹೇಳಿದರೆ ಆಸ್ಕರ್ ಅನ್ನುವಂಥದ್ದು. ಆಸ್ಕರ್ ಬಹಳ ಪ್ರತಿಷ್ಠಿತವಾದಂತಹ ಪ್ರಶಸ್ತಿ. ಈ ಒಂದು ಅವಾರ್ಡನ್ನು ಪಡಿಬೇಕು ಅಂತಂದರೆ ನಿಜಕ್ಕೂ ಅದು ಬಹಳ ದೊಡ್ಡ ಸವಾಲಿನ ಕೆಲಸ, ಅಲ್ಲಿಯವರೆಗೂ ಹೋಗೋದೇ ಒಂದು ದೊಡ್ಡ ಸವಾಲು ಅನ್ನುವಂಥದ್ದಿದೆ. ಅದರಲ್ಲೂ ವಿಶೇಷವಾಗಿ ಭಾರತೀಯ ಸಿನಿಮಾಗಳಿಗೆ, ವಿಶೇಷವಾಗಿ ನಮ್ಮ ನೆಲದಲ್ಲಿ, ನಮ್ಮ ಭಾರತೀಯ ನೆಲದಲ್ಲಿ ತಯಾರಾದಂತಹ ಸಿನಿಮಾಗಳಿಗೆ ಇಲ್ಲಿಯವರೆಗೂ ಸಿನಿ ಇತಿಹಾಸದಲ್ಲೇ ಯಾವ ಸಿನಿಮಾಗೂ ಯಾವ ನಟರಿಗೂ ಕೂಡ ಪ್ರಶಸ್ತಿ ಬಂದಿಲ್ಲ. ಇಲ್ಲಿ ಒಂದು ಗಮನಿಸಬೇಕು, ಭಾರತೀಯ ಚಿತ್ರರಂಗದ ಅಂದರೆ ಹಿಂದಿ ಮತ್ತು ಬಂಗಾಳಿ ಚಿತ್ರರಂಗದಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡಿದ್ದಂತಹ ಸತ್ಯಜಿತ್ ರೇ ಅವರಿಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಬಂದಿತ್ತು. ಅದೊಂದನ್ನು ಹೊರತುಪಡಿಸಿದರೆ ಇಲ್ಲಿಯವರೆಗೂ ಯಾವ ಸಿನಿಮಾಗಳಿಗೂ, ಯಾವ ಭಾರತೀಯ ಸಿನಿಮಾಗಳಿಗೂ ಕೂಡ ಆಸ್ಕರ್ ಪ್ರಶಸ್ತಿ ಬಂದಿಲ್ಲ ಮತ್ತು ಯಾವ ನಟರಿಗೂ ಕೂಡ ಬಂದಿಲ್ಲ. ನೀವೇ ಹೇಳಿದಾಗ ನಾನು ಆಗಲೇ ಮಾಹಿತಿ ಹಂಚ್ಕೊಳ್ತಾ ಇದ್ದೆ, ಸ್ಲಮ್ಡಾಗ್ ಮಿಲೇನಿಯರ್ ಮತ್ತು ಗಾಂಧಿ ಸಿನಿಮಾಗೆ ಏನು ಪ್ರಶಸ್ತಿಗಳು ಬಂದಿತ್ತು, AR ರೆಹಮಾನ್, ರಸೂಲ್ ಪೂಕುಟಿ, ಭಾನು ಅತಯ್ಯ ಇವರೆಲ್ಲರೂ ಕೂಡ ಪ್ರಶಸ್ತಿಯನ್ನು ಪಡೆದಿದ್ದರು. ಅವರೆಲ್ಲರೂ ಪಡೆದಿದ್ದು ಬೇರೆ ಭಾಷೆಯಲ್ಲಿ ಅಂದರೆ ಹಾಲಿವುಡ್ನಲ್ಲಿ ತಯಾರಾದಂತಹ ಸಿನಿಮಾಗಳಿಗೆ ಪ್ರಶಸ್ತಿಯನ್ನು ಪಡೆದಿದ್ದರು. ಇಲ್ಲಿಯವರೆಗೂ ಭಾರತೀಯ ಸಿನಿಮಾಗಳಿಗೆ ಬಂದಿಲ್ಲ. ಕಾಂತಾರ ಸಿನಿಮಾ ಈಗ ಕ್ವಾಲಿಫೈ ಆಗಿದೆ ಅಂದರೆ ಮೇನ್ ಸಿನಿಮಾ ಕೆಟಗರಿಯಲ್ಲಿ ಎರಡು ವಿಭಾಗಕ್ಕೆ ನಾಮಿನಿ ಆಗಿರತಕ್ಕಂಥ, ಅಂದರೆ ಕ್ವಾಲಿಫೈ ಆಗಿರತಕ್ಕಂಥದ್ದೇ ಬಹಳ ದೊಡ್ಡ ಸಾಧನೆ. ಇಲ್ಲಿಯವರೆಗೂ ಯಾವ ಕನ್ನಡ ಸಿನಿಮಾಗಳು ಕೂಡ ಆಸ್ಕರ್ ಅಂಗಳಕ್ಕೆ ಕಾಲಿಟ್ಟಿಲ್ಲ ಅನ್ನುವಂಥದ್ದು. ಸೊ ಕಾಂತಾರ ಸಿನಿಮಾಗೆ ಏನಾದರೂ ಪ್ರಶಸ್ತಿ ಬಂದರೆ ಅದು ನಿಜಕ್ಕೂ ಭಾರತೀಯ ಚಿತ್ರರಂಗದ ಒಂದು ದೊಡ್ಡ ಸಾಧನೆ ಆಗುತ್ತೆ ಅನ್ನುವಂಥದ್ದು. ಈಗ ಮೇನ್ ಕೆಟಗರಿಯಲ್ಲಿ ಕಾಂತಾರ ಇದೆ, ಕಾಂತಾರ ಜೊತೆಯಲ್ಲಿ ಗಂಗೂಬಾಯಿ ಸಿನಿಮಾ ಇದೆ, RRR ಸಿನಿಮಾ ಇದೆ ಮತ್ತು ದಿ ಕಾಶ್ಮೀರ್ ಫೈಲ್ಸ್ ಇದೆ, ಚೆಲ್ಲೋ ಶೋ, ಈ 4 ಸಿನಿಮಾಗಳ ಜೊತೆ ಕಾಂತಾರ ಸಿನಿಮಾ ಕೂಡ ಭಾರತೀಯ ಸಿನಿಮಾ ವಿಭಾಗದಲ್ಲಿ ಮೇನ್ ಕ್ಯಾಟಗರಿಯಲ್ಲಿ ಇದೆ. ಇಲ್ಲಿ ಸುಮಾರು 300 ಹೆಚ್ಚು ಸಿನಿಮಾಗಳು, ವಿಶ್ವದ ಎಲ್ಲ ದೇಶಗಳಿಂದ ತಯಾರಾದಂತಹ ಸಿನಿಮಾಗಳು ಇಲ್ಲಿ ಈ ಒಂದು ಕ್ವಾಲಿಫೈ ಸುತ್ತಿನಲ್ಲಿ ಸ್ಪರ್ಧೆಯಲ್ಲಿರ್ತವೆ. ಸೊ ನಾಳೆಯಿಂದ ಅಂದರೆ ಜನವರಿ 11 ತಾರೀಕಿನಿಂದ ಜನವರಿ 17 ತಾರೀಕಿನವರೆಗೂ ವೋಟಿಂಗ್ ಪ್ರಕ್ರಿಯೆ ನಡೆಯುತ್ತೆ. ಸೊ ಈ ಫೈನಲ್ ಹಂತದಲ್ಲಿರುವಂತಹ 300 ಅಧಿಕ ಸಿನಿಮಾಗಳಲ್ಲಿ, ವಿಶೇಷವಾಗಿ 5 ಭಾರತೀಯ ಸಿನಿಮಾಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಕನ್ನಡದ ಕಾಂತಾರ ಸಿನಿಮಾ ಒಂದು ಈ ಕ್ವಾಲಿಫೈ ಸುತ್ತಲ್ಲಿರ್ತಕ್ಕಂಥದ್ದು. ಸೊ ಈ ಎಲ್ಲ ಸಿನಿಮಾಗಳು ವೋಟಿಂಗ್ ಪ್ರಕ್ರಿಯೆಯಲ್ಲಿ ಇರ್ತವೆ. ಸೊ ನಾಳೆಯಿಂದ ಜೂರಿಯಲ್ಲಿರುವಂತಹ 350 ಸದಸ್ಯರು ಈ ಒಂದು ವೋಟಿಂಗ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ. ನಾಳೆಯಿಂದ 6 ದಿನಗಳ ಕಾಲ ನಡೆಯುವಂತಹ ವೋಟಿಂಗ್ ಪ್ರಕ್ರಿಯೆಯಲ್ಲಿ ಏನಾದರೂ ಕಾಂತಾರ ಸಿನಿಮಾಗೆ ಅತಿ ಹೆಚ್ಚು ಮತಗಳು ಬಂದಿದ್ದೆ ಆದರೆ ಓಕೆ. ಅಶೋಕ್ ಹಾಗೆ ಸಂಪರ್ಕದಲ್ಲಿ ಶೈನ್ ಶೆಟ್ಟಿ ಅವರು ದೂರವಾಣಿ ಸಂಪರ್ಕಕ್ಕೆ ಲಭ್ಯರಾಗಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ಮನಿ, ಕಂಗ್ರಾಚುಲೇಷನ್ಸ್, 2 ನಾಮಿನೇಷನ್ಸ್ ಆಗಿದೆ, ಹೇಗೆ ಅನಿಸ್ತಿದೆ? ಸಿಕ್ಕಾವಡೆ ಹೆಮ್ಮೆ ಆಗ್ತಾ ಇದೆ ಸರ್. ಅಂದ್ರೆ ಈ ಮಟ್ಟದ ತನಕನೂ ಸಿನಿಮಾ ಬಂದಿದೆ ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ಖುಷಿ ಇನ್ನೊಂದಿಲ್ಲ. ಓಕೆ,
ಅಂಡ್ ಯಾವ ರೀತಿಯಾದ ಪ್ರೇಯರ್ಸ್ ಇದೆ ನಿಮ್ಮ ಟೀಮ್ ನಲ್ಲಿ, ಯಾವ ರೀತಿ ಡಿಸ್ಕಷನ್ಸ್ ಆಗ್ತಿದೆ ಈ ಸೆಲೆಬ್ರೇಷನ್ ಬಗ್ಗೆ ಹೇಳ್ಬೋದಾ? ಆ ಡಿಸ್ಕಷನ್ ಬಗ್ಗೆ ನಾನ್ ಭಾಗಿ ಆಗಿಲ್ಲ, ಸೊ ಹಾಗಾಗಿ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಬಟ್ ಆಬ್ವಿಯಸ್ಲಿ ಎಲ್ಲರೂ ಖುಷಿ ಪಡ್ತಿರ್ತಾರೆ, ಎಲ್ಲರೂ ಸಂಭ್ರಮಿಸ್ತಾ ಇರ್ತಾರೆ ಈ ಕ್ಷಣದಲ್ಲಿ. ನಾವು ಈಗಾಗ್ಲೇ ಭಾರತ ಚಿತ್ರರಂಗದಿಂದ ಆಸ್ಕರ್ ಹೋಗಿರೋ ಸಿನಿಮಾಗಳು ಬಹಳ ಕಮ್ಮಿ. ಹೌದು. ಸೊ ಅಂತದ್ರಲ್ಲಿ ಇತ್ತೀಚಿನ ದಿನಗಳಲ್ಲಿ, ಕೆಲವೇ ಕೆಲವು ವರ್ಷಗಳಲ್ಲಿ ನಾವು ಕನ್ನಡ ಚಿತ್ರರಂಗದಿಂದ ಎಷ್ಟೋ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ. ಇಡೀ ಭಾರತ ಚಿತ್ರರಂಗ ತಿರುಗಿ ಕನ್ನಡ ಸಿನಿಮಾ ಚಿತ್ರರಂಗವನ್ನ ನೋಡುವಂತ ಒಂದಿಷ್ಟು ಒಳ್ಳೆ ಸಿನಿಮಾಗಳನ್ನು ಬರ್ತಾ ಇದೆ. ಅದರಲ್ಲಿ ಕಾಂತಾರ ಕೂಡ ಒಂದು. ಅಂಡ್ ಅದ್ರ ಕಾಂತಾರದ್ದು ತುಂಬಾ ದೊಡ್ಡ ಎಫರ್ಟ್ ಇದೆ ಅದರಲ್ಲಿ ಅಂತ ನನ್ನ ಭಾವನೆ. ಓಕೆ. ಸೊ ಅಷ್ಟು ಮಾತ್ರ ಅಲ್ಲದೆ ಆಸ್ಕರ್ ತನಕ ಈಗ ಹೋಗ್ತಾ ಇರೋದು, ಇದು ನೆಕ್ಸ್ಟ್ ಒಂದು ಮೈಲಿಗಲ್ಲನ್ನ ದಾಟ್ತಾ ಇದೆ ಅನ್ನೋದು ಒಂದು ಸಿಕ್ಕಾಪಡೆ ಹೆಮ್ಮೆಯ ವಿಚಾರ ನಮ್ಗೆ. ಓಕೆ. ನಿಮ್ಮ ವಾಯ್ಸ್ ನಲ್ಲಿ ಆ ಎಕ್ಸೈಟ್ಮೆಂಟ್ ಅನ್ನ ನೋಡಬಹುದು. ಆದ್ರೆ ಇದೊಂದು ಫ್ರಾಂಚೈಸಿ ಆಗಿ ಮುಂದುವರಿಯುತ್ತೆ, ನಿಮ್ಮ ಪಾತ್ರ ಎಂಡ್ ಆಗ್ಬಿಟ್ಟಿದೆಯಲ್ಲ ಅಂತ ಏನಾದ್ರೂ ಸಣ್ಣ ಕೊರಗಿದ್ಯಾ? ಖಂಡಿತ ಇಲ್ಲ. ಅಂದ್ರೆ ಕೊಟ್ಟಿರುವಂತ ಪಾತ್ರ, ಕೊಟ್ಟಿರುವಂತ ಸಮಯಕ್ಕೆ ಜಸ್ಟಿಸ್ ಕೊಟ್ಟಿದ್ದೀನಿ ಅನ್ನುವಂತ ನಂಬಿಕೆ ಮತ್ತೆ ಒಂದು ಸಂತೃಪ್ತಿ ಇದೆ. ಯಾಕಂತ ಹೇಳಿದ್ರೆ, ಅವತ್ ನಾನು ಆ ಜಸ್ಟಿಸ್ ಕೊಟ್ಟಿರ್ಲಿಲ್ಲ ಅಂತ ಹೇಳಿದ್ರೆ ಇವತ್ ನೀವು ವಿಸ್ತಾರ ಅವ್ರು ಕೂಡ ನನ್ನ ಕಾಲ್ ಮಾಡಿ ಕೇಳ್ತಿರ್ಲಿಲ್ಲ ಅಲ್ವಾ? ನೀವು ಅದ್ರ ಬಗ್ಗೆ ಎಲ್ಲ ಏನದು ಶೂಟಿಂಗ್ ಆಗಿದ ಟೈಮ್ ನಲ್ಲಿ ನಾನು ಆ ತರದ ಒಂದು ಪಾತ್ರದಲ್ಲಿ ಇರ್ತೀನಿ, ಕ್ವೆಶನ್ ಮಾಡ್ತೀನಿ ದೇವ್ರನ್ನ, ಅದೊಂದು ಸಣ್ಣ ಭಯ ಇತ್ತು ಅಂತ ಕೂಡ ಹೇಳ್ಕೊಂಡಿದ್ರಿ ಅಲ್ವಾ? ಈಗ ಎಷ್ಟೋ ಜನರಿಗೆ ಅದನ್ನ ನಾವು ಅನುಭವಿಸ್ತಾ ಇರ್ತೀವಿ. ಇನ್ನು ವಾಟ್ಸ್ಆಪ್ ಸ್ಟೇಟಸ್ ಗಳಲ್ಲಿ ನೋಡ್ಬೇಕು ನೀವು. ಈ ಕಾಂತಾರ ಸಿನಿಮಾದ ಡೈಲಾಗ್ ಗಳದ್ದೇ ಅಬ್ಬರ ಈಗಲೂ. ಸಿಕ್ಕಪ್ಪೆ ಹೆಮ್ಮೆ ಇದೆ. ಅಂದ್ರೆ ಆ ಪಾತ್ರ ಚಿಕ್ಕದಾಗಿದ್ರು ಕೂಡ ನನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು ಅಥವಾ ಆ ಪಾತ್ರಕ್ಕೆ ಜೀವ ತುಂಬೋದಕ್ಕಾಗಿರ್ಬೋದು, ಆ ಅವಕಾಶ ಅಲ್ಲಿ ಇತ್ತು ನನಗೆ. ಸೊ ದಟ್ಸ್ ದ ಬ್ಯೂಟಿ ಆಫ್ ಕಾಂತಾರ. ಓಕೆ ಓಕೆ. ಯಾವುದೇ ಪಾತ್ರ ಮಾಡಿದ್ರು ಕೂಡ ಕಾಣಿಸ್ತಾರ ಅಲ್ಲಿ. ಓಕೆ ಸರ್, ಜಾನ್ 24 ಒಳಗಡೆ ಗೊತ್ತಾಗುತ್ತೆ. ನಿಮ್ಮ ಪ್ರೇಯರ್ಸ್ ಎಲ್ಲ ಫಲಿಸ್ಲಿ ಅಂತ ನಾನು ಆಶಿಸ್ತೀನಿ. ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು ಸರ್, ಧನ್ಯವಾದಗಳು. ಒಳ್ಳೇದಾಗ್ಲಿ, ನಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ. ಓಕೆ ಓಕೆ, ಥ್ಯಾಂಕ್ಸ್ ಅ ಲಾಟ್. ವಿಸ್ತಾರ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ ನಟಿ ಸಪ್ತಮಿ ಗೌಡ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಮೆನಿ ಕಂಗ್ರಾಚುಲೇಷನ್ಸ್, ಆಸ್ಕರ್ ಗೆ ಎರಡು ವಿಭಾಗದಲ್ಲಿ ನಾಮಿನೇಟ್ ಆಗಿದೆ. ನಿಮ್ಮ ಫಸ್ಟ್ ರಿಯಾಕ್ಷನ್? ಥ್ಯಾಂಕ್ ಯು ಸರ್. ಮೇಡಮ್ ಕೇಳಿಸ್ತಿದ್ಯಾ? ಮತ್ತೊಮ್ಮೆ ಸಂಪರ್ಕಿಸೋ ಪ್ರಯತ್ನ ಆಗುತ್ತೆ. ಸಪ್ತಮಿ ಗೌಡ ಅವರು ಲೈನ್ನಲ್ಲಿದ್ದರು, ಮಾತಾಡ್ತಾ ಇದ್ರು. ಥ್ಯಾಂಕ್ಸ್ ಅ ಲಾಟ್ ಅಂತ ಹೇಳಿದರು. ಅದಾದ ನಂತರದಲ್ಲಿ ಅವರು ರಿಯಾಕ್ಷನ್ ಪಡ್ಕೊಳ್ಳೋ ಪ್ರಯತ್ನ ನಾವು ಮಾಡಿದ್ವಿ. ಶೈನ್ ಶೆಟ್ಟಿ ಅವರು ಹೇಳ್ತಾ ಇದ್ರು, ಸೌತ್ ಸಿನಿ ಇಂಡಸ್ಟ್ರಿ ಅಥವಾ ಕನ್ನಡ ಸಿನಿ ಇಂಡಸ್ಟ್ರಿಯನ್ನು ಇಡೀ ಭಾರತ ನೋಡ್ತಾ ಇದೆ, ಇಡೀ ವಿಶ್ವ ನೋಡ್ತಾ ಇದೆ. ಅದಕ್ಕೊಂದು ಕುರುಹು ಎಂಬಂತೆ ಅಥವಾ ಅದಕ್ಕೊಂದು ಕಿರೀಟ ಎಂಬಂತೆ ಈಗ ಆಸ್ಕರ್ಗೆ ಎರಡು ವಿಭಾಗದಲ್ಲಿ ನಾಮಿನೇಟ್ ಆಗಿರೋದು ಎಲ್ಲರಿಗೂ ಒಳ್ಳೇದಾಗಲಿ, ತಂಡಕ್ಕೆ ಒಳ್ಳೇದಾಗಲಿ ಅಂತ ಅವರು ಸಹ ವಿಸ್ತಾರ ನ್ಯೂಸ್ ನಿಖರ ಜನಪರ